ಹಾಯ್, ಹಲೋ. ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ, ನಾನು ನಿಮ್ಮ ರಮೇಶ್ ಸರ್. ನಿಮಗೋಸ್ಕರವಾಗಿ ಇವತ್ತು ಇತಿಹಾಸ ಪ್ರಶ್ನೋತ್ತರಗಳ ಒಂದು ವಿಶ್ಲೇಷಣೆಯನ್ನು ನಿಮಗೋಸ್ಕರ ತಂದಿದ್ದೇನೆ. ಮುಂಬರ್ತಕ್ಕಂಥ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ SSC ಇರ್ಬೋದು, MTS ಅಂದರೆ ಮಲ್ಟಿ ಟಾಸ್ಕ್ ಏನಿರ್ತದೆ ಆದರೂ, ಜೊತೆಗೆ CHSL ಇರ್ಬೋದು ಆ್ಯಂಡ್ CGL ಇರ್ಬೋದು, ಇಂಥ ಪ್ರಮುಖವಾಗಿರ್ತಕ್ಕಂಥ ಕೇಂದ್ರ ಸರ್ಕಾರದ ಪರೀಕ್ಷೆಗಳಿಗೂ ಮತ್ತು ಕರ್ನಾಟಕದಲ್ಲಿ ನಡೀತಕ್ಕಂಥ ಮುಂಬರುವ PC ಪೊಲೀಸ್ ಪರೀಕ್ಷೆಯ ಸಿದ್ಧತೆಗಾಗಿ ಮತ್ತು ಶಾರ್ಟ್ಲಿ ನಮಗೆ ಎಲೆಕ್ಷನ್ ನಂತರದಲ್ಲಿ ಕಾನ್ಫರ್ಮ್ ಆಗಬಹುದಾದಂತಹ AAS ಪರೀಕ್ಷೆಗಳ ಸಿದ್ಧತೆಗಾಗಿ ತಮಗೋಸ್ಕರವಾಗಿ ಪ್ರಮುಖವಾಗಿರ್ತಕ್ಕಂಥ ಇತಿಹಾಸ ಪ್ರಶ್ನೋತ್ತರಗಳ ಒಂದು ಸರಣಿಯನ್ನು ನಿಮಗೋಸ್ಕರ ತರ್ತಾ ಇದ್ದೀನಿ. ಈ ಹಿಂದೆ ಹೈ ಫೈವ್ ಅಂತೇಳಿ ಪ್ರಶ್ನ್ ಸರಣಿಗಳನ್ನು ಮಾಡಿದ್ದೆ, ತುಂಬ ಜನರು ಇಷ್ಟಪಟ್ಟಿದ್ರಿ. ಮತ್ತೆ ರಿಪೀಟ್ ಆಗಿ ಈ ಥರದ ಪ್ರಶ್ನೆಗಳ ಸರಣಿಯನ್ನು ನಮಗೆ ಮಾಡಿಕೊಡಿ ಅಂತ ಕೂಡ ಕೇಳಿದಿರಿ. ಈ ಹಿಂದಿನ ಪ್ರಶ್ನ ಸರಣಿಗಳನ್ನು ಯಾರಾದರೂ ನೋಡಿಲ್ಲ ಅಂದರೆ ಕೆಳಗಡೆಯ ಡಿಸ್ಕ್ರಿಪ್ಷನ್ಸ್ ಬಾಕ್ಸಲ್ಲಿ ಹೈ ಫೈ ಕ್ವಶನ್ ಸರಣಿಯ ವಿಡಿಯೋಗಳು ನಿಮಗೋಸ್ಕರ ಕಾದಿವೆ, ಅವುಗಳನ್ನು ಕೂಡ ನೀವು ನೋಡ್ಬೋದು. ಜೊತೆಗೆ ವೆರಿ ಇಂಪಾರ್ಟೆಂಟ್ ಆಗಿ ನಿಮ್ಗೆ ಹೇಳಬೇಕು ಅಂತಂದ್ರೆ, ನಮ್ಮ ಸ್ಫೂರ್ತಿ ಅಕಾಡೆಮಿಯನ್ನು ನಾವು ಸ್ವಲ್ಪ ಡಿಜಿಟಲೈಸ್ ಮಾಡಬೇಕಾಗಿದೆ. ಆ ಡಿಜಿಟಲೈಸ್ಗೋಸ್ಕರವಾಗಿ ತಾವು 9900599186ಗೆ ನೀವು ನಿಮ್ಮ ಧನ ಸಹಾಯವನ್ನು ಮಾಡಿದ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಅದ್ಭುತವಾಗಿರ್ತಕ್ಕಂತಹ ವಿಡಿಯೋ ಸರಣಿಗಳನ್ನು ನಾನು ಕೊಡಬೇಕಾಗಿದೆ. ಜೊತೆಗೆ ನಿಮ್ಮ ಮುಂದಿನ ಪರೀಕ್ಷೆ ಬರೀತಕ್ಕಂಥವ್ರು ಏನಿದ್ದಾರೆ ಅವರಿಗೂ ಕೂಡ ನಮ್ಮ ಚಾನಲ್ನಿಂದ ಇನ್ನೂ ಅನೇಕ ಲೆಕ್ಚರರ್ಸ್ಗಳನ್ನ ಕರೆಸಿ ನಿಮಗೋಸ್ಕರ ಪಾಠ ಮಾಡಿಸುವಂತಹ ಪ್ರಯತ್ನದಲ್ಲಿದ್ದೇನೆ. ಅದಕ್ಕೋಸ್ಕರ ಚಾನಲ್ ಡಿಜಿಟಲೈಸೇಷನ್ಸ್ಗೆ ಇದು ನಮ್ಮ ಗೂಗಲ್ ಪೇ ನಂಬರ್ ಇದು, ಈ ನಂಬರ್ಗೆ ತಾವು ನಮ್ಮ ಧನ ಸಹಾಯ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಬನ್ನಿ. ವಿಡಿಯೋದಲ್ಲಿ ಈ ಪ್ರಶ್ನೆಗಳ ಸರಣಿ ಹೇಗಿದೆ ಅಂಥೇಳಿ ನೋಡೋಣ. ಪ್ರಶ್ನೆ ಒಂದು ಇಲ್ಲಿದೆ, ಮ್ಯಾಚ್ ಎ ಲಿಸ್ಟ್ 1 ಆ್ಯಂಡ್ ಲಿಸ್ಟ್ 2. ನಾನು ನಿಮ್ಗೆ ಹೇಳಿದೆ ಈ ವರ್ಷ SSC ಕನ್ನಡದಲ್ಲಿ ಬರ್ತದೆ. ಈ ಹಿಂದಿನ ಒಂದು ತಯಾರಿಯಲ್ಲಿ ಭಾಳಷ್ಟು ಈ ಥರದ ಒಳ್ಳೆ ಪುಸ್ತಕಗಳು, ಪ್ರಶ್ನೆಗಳು, ವಿಚಾರಗಳು ಇದ್ದಾವೆ. ಈಗ ಚೂಸ್ ದ ಕರೆಕ್ಟ್ ಆನ್ಸರ್ ಕೋಟ್ಸ್ ಗಿವನ್ ಬಿಲೋ ಇದೆ. ಚಂಪಾರಣ್ ಮೇನ್, ಮಹಾತ್ಮ ಗಾಂಧಿ ಇವೆಲ್ಲ ಪುಸ್ತಕಗಳಿವು, ಓಕೆ? ಇವೆಲ್ಲ ಬುಕ್ಸ್ ಇವು, ಓಕೆ? ಇವು ಆಥರ್ಗಳು ನೋಡಿ, ಚಂಪಾರಣ್ ಮೇನ್, ಮಹಾತ್ಮ ಗಾಂಧಿ, ದ ಸ್ಪ್ರಿಂಗಿಂಗ್ ಟೈಗರ್, ಲಿವಿಂಗ್ ಆನ್ ಎರಾ, ಇಂಡಿಯಾ ಫ್ರಮ್ ಕರ್ಜನ್ ಟು ನೆಹರು ಆಫ್ಟರ್ ಅಂತ. ಈ ನಾಲ್ಕು ಪುಸ್ತಕಗಳು ಈ ಕಡೆ DP ಮಿಶ್ರಾ, ರಾಜೇಂದ್ರ ಪ್ರಸಾದ್ ಆ್ಯಂಡ್ ಹ್ಯೂ ಟಾಯ್ ಅವರು ಆ್ಯಂಡ್ ದುರ್ಗಾದಾಸ್ ಅಂತ ಕೂಡ ಇದೆ. ಪ್ರಶ್ನೆ ನುಡಿಯಲ್ಲಿ ಕೆಳಗಡೆ ಕೋಟ್ಸ್ ಇದೆ, ಅದ್ಭುತವಾಗಿ ಕೊಟ್ಟಿದ್ದಾನೆ. ಈ ಕೋಟ್ಸನ್ನು ತಾವೆಲ್ಲ ನೋಡ್ತಾ ಇದ್ರೆ ಇಮ್ಯಾಜಿನ್ ಮಾಡ್ಬೋದು ಆನ್ಸರ್ ಏನಾಗಿರ್ಬೋದು ಅಂತ ಯೋಚನೆ ಮಾಡಿ. ಚಂಪಾರಣ್ ಮೇನ್, ಮಹಾತ್ಮ ಗಾಂಧಿ, ಸ್ಪ್ರಿಂಗಿಂಗ್ ಟೈಗರ್, ಲಿವಿಂಗ್ ಆ್ಯಂಡ್ ನೆರಾ, ಇಂಡಿಯಾ ಫ್ರಮ್ ಕರ್ಜನ್ ಟು ನೆಹರು, ಓಕೆ? ಬಂದ್ಬಿಟ್ಟು ಏನಾಗ್ಬೋದು ಅಂತಂದ್ರೆ ನೆನ್ಬಿಡ್ಕೊಳ್ಳಿ, ಆನ್ಸರ್ ಬಂದ್ಬಿಟ್ಟು ಎ ಈಸ್ ದ ರೈಟ್ ಆನ್ಸರ್. ನೋಡಿ, ಚಂಪಾರಣ್ ಮೇನ್, ಮಹಾತ್ಮ ಗಾಂಧಿ ಈ ಪುಸ್ತಕವನ್ನು ಬರೆದವರು ರಾಜೇಂದ್ರ ಪ್ರಸಾದ್ ಅವರು, ಓಕೆ? ಸ್ಪ್ರಿಂಗಿಂಗ್ ಟೈಗರ್ ಅಂತ ಬರ್ತದೆ, ಇದು ಹ್ಯೂಜ್ ಸ್ಟಾಯ್ ಅವರು ಬರೀತಾರೆ. ಅಂದರೆ ನಮ್ಮಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರನ್ನು ಕುರಿತಾಗಿರ್ತಕ್ಕಂಥ ಬರೆದಿರ್ತಕ್ಕಂಥ ಕೃತಿ ಇದು, ದ ಸ್ಪ್ರಿಂಗಿಂಗ್ ಟೈಗರ್, ಹ್ಯೂಜ್ ಸ್ಟಾಯ್ ಅವರು ಬರೀತಾರೆ. ಲಿವಿಂಗ್ ಆನ್ ಎರ್ರಾ ಬರೆದವರು DP ಮಿಶ್ರಾ ಅವರು ಬರೀತಾರೆ. ಫ್ರೀಡಮ್ ಮೂಮೆಂಟಲ್ಲಿ ಬದುಕಿದ್ದ ದಿನಗಳು ಅನ್ನೋದ್ರ ಬಗ್ಗೆ DP ಮಿಶ್ರಾ ಅವರು ಈ ಪುಸ್ತಕ ಬರೀತಾರೆ. ದೆನ್ ಇಂಡಿಯಾ ಫ್ರಮ್ ಕರ್ಜನ್ ಟು ನೆಹರು ಆ್ಯಂಡ್ ಆಫ್ಟರ್ ಅಂತ ಬರೆದವರು ದುರ್ಗಾದಾಸ್ ಅವರು. ಹಾಗಾಗಿ ಬಹಳ ಅದ್ಭುತವಾದಂಥ ಪ್ರಶ್ನೆ, ನೀವು ಇದನ್ನು ನೆನ್ಪಿಟ್ಕೊಳ್ಬೇಕು, ಇದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಓದ್ಕೊಳ್ಬೇಕು. ನೆಕ್ಸ್ಟ್ ಬರೋಣ, ಕ್ವಶನ್ ನಂಬರ್ 2 ಇದೆ ನೋಡಿ, ಮ್ಯಾಚ್ ಲಿಸ್ಟ್ 1 ಆ್ಯಂಡ್ ಲಿಸ್ಟ್ 2, ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ಗಿವನ್ ಕೋಟ್ಸ್ ಬಿಲೋ ಅಂತಿದೆ. ಇಲ್ಲಿ ಹುತಾತ್ಮನಾದವರು ಈ ಕಡೆ ಯಾವ ಜೈಲಲ್ಲಿ ಅನ್ನೋದಕ್ಕೆ ಕೊಟ್ಟಿದ್ದಾನೆ. ಈ ಥರ ಪ್ರಶ್ನೆ ಬರುತ್ತೆ ಅಂತ ನನಗೂ ಗೆಸ್ ಇರಲಿಲ್ಲ. ಇದು MTS ಅಲ್ಲಿ ಬಂದಿರೋ ಪ್ರಶ್ನೆ ಅಲ್ಲಿದು. ರಾಜೇಂದ್ರ ಲಾಹಿರಿ, ಸುಖದೇವ್, ರೋಷಾನ್ ಸಿಂಗ್ ಆ್ಯಂಡ್ ದೆನ್ ರಾಮ್ ಪ್ರಸಾದ್ ಬಿಸ್ಮಿಲ್, ಇವ್ರನ್ನ ಯಾವ್ಯಾವ ಜೈಲಲ್ಲಿ ಹಾಕಲಾಗಿತ್ತು ಅಂತ. ಗೋಂಡಾ ಜೈಲ್,
ಲಾಹೋರ್ ಜೈಲ್, ಗೋರಖ್ಪುರ್ ಜೈಲ್, ಅಲಹಾಬಾದ್ ಜೈಲ್. ಬಹಳ ಈಸಿ ಇದೆ ನೋಡಿದ್ರಂಗೆ ಅನ್ಸತ್ತೆ. ನಿಮಗೆ ಗೊತ್ತಿದೆ ರಾಜೇಂದ್ರ ಲಹರಿ, ಚೌಹಾನ್ ಸಿಂಗ್, ರಾಜೇಂದ್ರ ಲಹರಿ, ರೋಹಾನ್ ಸಿಂಗ್, ರಾಮ್ ಪ್ರಸಾದ್ ಬಿಸ್ಮಿಲ್, ಇವರು ಮೂರು ಜನ ನಿಮ್ಗೆ ಗೊತ್ತಿದೆ ಕಾಕೋರಿ ದುರಂತ ಅಂತ ಕರಿತೀವಿ. ಓಕೆ, ಈ ಕಾಕೋರಿ ದುರಂತದಲ್ಲಿದ್ದವರೇ ಈ ಮೂರು ಜನರು. ಸೊ ಅದರಲ್ಲಿ ಮತ್ ಮೂರು ಜನರು ಯಾರು ಅಂದರೆ ಸುಖದೇವ್ ಇದೆ ಅಲ್ಲ, ಈ ಕಡೆ ರಾಜ್ಗುರು ಬರ್ತಾರೆ, ರಾಜ್ಗುರು, ಸುಖದೇವ್ ಮತ್ತು ಭಗತ್ ಸಿಂಗ್. ಓಕೆ, ಇವರು ಮೂರು ಜನರು ಕೂಡ ಲಾಹೋರ್ ಪ್ರಕರಣಕ್ಕೆ ಸಂಬಂಧಪಟ್ಟವರು. ಓಕೆ, ಆಮೇಲೆ ದೆಹಲಿಯ ಕೇಂದ್ರ ಶಾಸನ ಸಭೆ ಮೇಲೆ ನಡೆದಂಥ ಬಾಂಬ್ ಪ್ರಕರಣ, ಎಸೆದ ಬಾಂಬ್ ಪ್ರಕರಣದಲ್ಲಿ ಅದ್ರ ಜೊತೆಗೆ ಇವರು ಭಗತ್ ಸಿಂಗ್ ಮೇಲೆ ಆ ಕೇಸ್ ಜೊತೆಗೆ ಬಟುಕೇಶ್ವರ್ ದತ್ ಕೂಡ ಬರ್ತಾರೆ. ಓಕೆ, ಲಾಹೋರ್ ಬಾಂಬ್ ಕೇಸಲ್ಲಿ ಇವರಿಬ್ರು, ಟೋಟಲ್ ಕೇಸ್ ಎರಡೂ ಕೇಸ್ಗಳಲ್ಲೂ ಭಗತ್ ಸಿಂಗ್, ಆದರೆ ರಾಜ್ಗುರು ಸುಖದೇವ್ ಲಾಹೋರ್ ಕೇಸಲ್ಲಿ ಅಂದರೆ ಏನು ಹೋರಾಟ ಮಾಡ್ತಾ ಇದ್ದಂತಹ ಲಾಲಾ ಲಜಪತ್ ರಾಯ್ ಅವ್ರನ್ನ ಸಾಯಿಸಿದ್ರಲ್ಲ, ಅದರ ಒಂದು ಸೈಡ್ ತೀರಿಸ್ಕೊಳಕ್ಕಾಗಿ ನಡೆದಂತ ಲಾಹೋರ್ ದುರಂತದಲ್ಲಿ ಇವ್ರು. ಆದರೆ ಯಾವ್ಯಾವ ಜೈಲು ಅಂತ ಯೋಚನೆ ಮಾಡಿರ್ಬೋದು, ಇಷ್ಟೊಂದು ಹಿಂಟ್ಸ್ ಕೂಡ ಕೊಟ್ಟಿದ್ದೀರಿ, ಯೋಚನೆ ಮಾಡಿರ್ತೀರಿ ನೀವು. ಅದೇ ನಂಬರ್ ಸೆಕೆಂಡ್ ಬಿ ಆನ್ಸರ್ ಇಸ್ ದ ರೈಟ್ ಆನ್ಸರ್. ಓಕೆ, ರಾಜೇಂದ್ರ ಲಹರಿ ಅವರು ಗೋಂಡಾ ಜೈಲಲ್ಲಿ ಇದ್ದಂಥವರು, ಸುಖದೇವ್ ಅವರನ್ನ ಲಾಹೋರ್ ಜೈಲಲ್ಲಿ ಹಾಕಿದ್ರು, ಸುಖದೇವ್ ಭಗತ್ ಸಿಂಗ್ ಅವರೆಲ್ಲ ಒಂದೇ ಜೈಲಲ್ಲಿ, ರೋಹನ್ ಸಿಂಗ್ ಅವ್ರನ್ನ ಹಾಕಿದ್ದು ಅಲಹಾಬಾದ್ ಜೈಲಲ್ಲಿ, ರಾಮ್ ಪ್ರಸಾದ್ ಬಿಸ್ಮಿಲ್ ಅವ್ರನ್ನ ಹಾಕಿದ್ದು ಉತ್ತರ ಪ್ರದೇಶದ ಗೋರಖ್ಪುರ್ ಜಿಲ್ಲೆಯಲ್ಲಿ. ಸೊ ಹಂಗಾಗಿ ಈ ಒಂದು ಪ್ರಶ್ನೆಗೆ ಅದ್ಭುತವಾಗಿ ಆನ್ಸರ್ ಮಾಡಿದಿರಿ. ಈ ಪ್ರಶ್ನೆ ನಮ್ಮ ಕೇಸ್ ಸೆಟ್ ಅಲ್ಲೂ ಕೂಡ ಕೇಳಲಾಗಿದೆ, ಹಂಗಾಗಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಅನ್ಸುತ್ತೆ ನನಗೆ. ಈ ಥರದ ದೃಷ್ಟಿನಲ್ಲೂ ಕೂಡ ನಾವು ಓದ್ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 3 ನೋಡೋಣ. ಬ್ಯೂಟಿಫುಲ್ ಕ್ವಶನ್ಸ್. ಮ್ಯಾಚ್ ದ ಫಾಲೋಯಿಂಗ್ ಇಂಡಿವಿಜುವಲ್ಸ್ ವಿತ್ ದ ಪ್ಲೇಸ್ ಅಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಕೋಟ್ಸ್ ಗಿವನ್ ಬಿಲೋ. ಬಾಬಾ ರಾಮಚಂದ್ರ ಯಾವ ಪ್ರದೇಶದಲ್ಲಿ ಹೋರಾಟ ಮಾಡಿದವರು, ಸ್ವಾಮಿ ಸಯಾನಂದ ಅವರು ಅಂದರೆ ಸತ್ಯಾನಂದ ಅಥವಾ ಸಹಜಾನಂದ ಸರಸ್ವತಿ ಅಂತಲೂ ಕೂಡ ಕರೀತಾರೆ, ಅವ್ರು ಯಾವ ಪ್ರದೇಶದಲ್ಲಿ, ವಲ್ಲಭಾಯ್ ಪಟೇಲ್ ಅವರು, ಎನ್ ಸಿ ರಂಗ ಅವರು. ವಲ್ಲಭಾಯ್ ಪಟೇಲ್ ಅಂದ ತಕ್ಷಣ ನಿಮಗೆ ಗೊತ್ತಾಗ್ಬೋದು, ಸೊ ಗುಜರಾತ್ನಲ್ಲೇ ಹೋರಾಟ ಮಾಡಿದವರು ಅಂತ. ಅಲ್ಲಿಗೆ ಸಿಗೆ ಇವೆರಡೂ ಕೂಡ ಇದ್ದಾವೆ, ಅದೇ ಪ್ರಕಾರ ಡಿನೂ ಕೂಡ ಎರಡು, ಸಿ ಎನ್ ಜಿ ರಂಗ ಅವರು ಕೂಡ ಇದೆ, ಆಂಧ್ರ ಪ್ರದೇಶ. ಸೊ ಈಗ ನಮಗೆ ಬೇಕಾಗಿರೋದು ಬಾಬಾ ರಾಮಚಂದ್ರ ಅವರು ಹೋರಾಟ ಮಾಡಿದ್ದೆಲ್ಲಿ, ಸ್ವಾಮಿ ಸಹಜಾನಂದ ಸರಸ್ವತಿ ಅವರು ಹೋರಾಟ ಮಾಡಿದ್ದೆಲ್ಲಿ. ಓಕೆ, ಸ್ವಾಮಿ ಸಹಜಾನಂದ ಸರಸ್ವತಿ ಕೂಡ ನಿಮ್ಗೆ ಗೊತ್ತಿರಲಿ, ಇವರು 1936ನಲ್ಲಿ ನಡೆದಂತಹ ಏನು ನಮ್ಮ ಐ ಎನ್ ಸಿ ಕಾಂಗ್ರೆಸ್ ಸೆಷನ್ಸ್ ಇದೆ ಅದನ್ನು ಫೈಸ್ ಫೂರ್ ಅಂತ ಕೂಡ ಕರಿತೀವಿ. ಓಕೆ, ಫೈಸ್ಪುರ್ ಕಾಂಗ್ರೆಸ್ ಸೆಷನ್ಸ್ ಅಂತ. ಇದು ಮೊಟ್ಟ ಮೊದಲ ಬಾರಿಗೆ ಹಳ್ಳಿಯಲ್ಲಿ ನಡೆದಂತಹ ಸೆಷನ್ಸ್ ಇದು. ಓಕೆ, ಆವಾಗ ಜವಾಹರ್ಲಾಲ್ ನೆಹರು ಅವರು ಅದರ ಅಧ್ಯಕ್ಷರಾಗಿದ್ದರು. ಹಳ್ಳಿಯಲ್ಲಿ ನಡೆದಿದ್ದು ಯಾಕೆ ಅಂದರೆ ಅಖಿಲ ಭಾರತ ಕಿಸಾನ್ ಸಭಾ ಇಲ್ಲಿ ಆರ್ಗನೈಸ್ ಆಗಿತ್ತು, ಹಾಗೆ ಮಾಡಿದವರೇ ಸ್ವಾಮಿ ಸಯಾನಂದ ಅಥವಾ ಸಹಜಾನಂದ ಸರಸ್ವತಿ ಅಂತ ಕೂಡ ಕರಿತೀವಿ, ದಯಾನಂದ ಸರಸ್ವತಿಯವರ ಅಪ್ಪಟ ಹೋರಾಟಗಾರರು. ಹಾಗಾಗಿ ಇದರ ಹಿಂದೆ ಇಷ್ಟೊಂದು ವಿಚಾರಗಳಿದ್ದಾವೆ, ಯೋಚನೆ ಮಾಡಿರ್ತಿರ್ತಾವೆಲ್ಲ ಏನು ಆನ್ಸರ್ಸ್ ಬರ್ಬೋದು ಅಂತ. ಎ ಆರ್ ಬಿ ನಲ್ಲಿ ನಿಮ್ಮ ಆನ್ಸರ್ ಸ್ಟಿಕ್ ಆಗಿರುತ್ತೆ, ಅದೇನೆ ಆನ್ಸರ್ ಎ ಈಸ್ ದ ರೈಟ್ ಆನ್ಸರ್. ಬಾಬಾ ರಾಮಚಂದ್ರ ಅವರು ಹೋರಾಟ ಮಾಡಿದ್ದು ಅವಧ್ ಪ್ರಾಂತ್ಯದಲ್ಲಿ ಅಂದ್ರೆ ಇವತ್ತಿನ ಅಯೋಧ್ಯೆ ಅಂತೀವಲ್ಲ ಅಲ್ಲಿ, ಸ್ವಾಮಿ ಸಯಾನಂದ ಅವರು ಹೋರಾಟ ಮಾಡಿದ್ದು ಬಿಹಾರ್ನಲ್ಲಿ, ವಲ್ಲಭಾಯ್ ಪಟೇಲ್ ಗುಜರಾತ್ ಅಲ್ಲಿ, ಎನ್ ಸಿ ರಂಗ ಅವರು ಆಂಧ್ರ ಪ್ರದೇಶದಲ್ಲಿ ಕೂಡ ಹೋರಾಟ ಮಾಡ್ತಾರೆ. ಇಟ್ಸ್ ಈಸಿ ಕ್ವಶನ್ಸ್. ಕ್ವಶನ್ ನಂಬರ್ 3-4 ನೋಡೋಣ. ಈಗ ಇವನ್ ದ ಕರೆಕ್ಟ್ ಸೀಕ್ವೆನ್ಸ್, ಕ್ರಮಾನುಗತವಾಗಿ ಬರಿಬೇಕು. ಆಫ್ ದ ಫಾಲೋಯಿಂಗ್ ಈವೆಂಟ್ಸ್ ಬೈ ಯೂಸಿಂಗ್ ದ ಕೋಟ್ಸ್ ಗಿವನ್ ಬಿಲೋ ಅಂತ. ಹಂಟರ್ ರಿಪೋರ್ಟ್ ಯಾವಾಗ ಬಂತು, ಹೋಮ್ ರೂಲ್ ಲೀಗ್ ಮೂಮೆಂಟ್ ಯಾವಾಗ ಬಂತು, ಎಲಿಯನ್ ವಾಲಾಬಾಗ್ ಮ್ಯಾಸ್ಕೇರ್ ಯಾವಾಗಾಯ್ತು, ರೌಲತ್ ಆಕ್ಟ್ ಯಾವಾಗಾಯ್ತು ಅಂತ. ಸೊ ಇದನ್ನ ನಾಲ್ಕು ಆನ್ಸರ್ಸ್ಗಳನ್ನ ನೀವು ಕ್ರಮಾನುಗತವಾಗಿ ಬರಿಬೋದು, ಗೊತ್ತಾಗತ್ತೆ ನಿಮಗೆ, ಬಹಳ ಈಸಿಯಾಗಿ ಇದನ್ನ ನೀವು ನೋಡ್ಬೋದು. ಹೋಮ್ ರೂಲ್ ಲೀಗ್ ಆಗಿದ್ದು 1916ಗೆ ಭಾರತದಲ್ಲಿ ಹೋಮ್ ರೂಲ್ ಲೀಗ್ ಚಳವಳಿ ಆರಂಭ ಆಗಿತ್ತು. ಆಮೇಲೆ ನಿಮಗೆ ಗೊತ್ತಿದೆ ಜಲಿಯನ್ ವಾಲಾಬಾಗ್ ಮ್ಯಾಸ್ಕೇರ್ ಆಗಿದ್ದು 1919ಗೆ. ಓಕೆ, ಅದಕ್ಕಿಂತ ಮುಂಚೆ ಇಲ್ಲಿ ನಮ್ಗೆ ಗೊತ್ತಿದೆ ರೌಲತ್ ಕಾಯ್ದೆ ಕೂಡ ಬಂದಿತ್ತು 1919-19ರಲ್ಲಿ. ಓಕೆ, ದೆನ್ ಹಂಟರ್ ರಿಪೋರ್ಟ್ ಕೂಡ ಬರುತ್ತೆ, ಇದು ಕೂಡ 1919-19ರಲ್ಲೇ ಬಂತು.
ಅಲ್ಲಿ ನಿಮ್ಗೆ ಹೋಮ್ ರೂಲ್ ಈಗ ಮೊದಲು ಬರುತ್ತೆ ಅಂತ ಕೂಡ ಗೊತ್ತಾಗುತ್ತೆ. ನಂಬರ್ ಟೂ ಮೊದಲು ಬರುತ್ತೆ ಅಂತ. ಮೊದಲು ನಂಬರ್ ಟೂ ನಲ್ಲಿ ನೋಡಿ, ಎ ಬಿ ಸಿ ಮೂರು ಇದಾವೆ, ಅಲ್ಲಿ ಬಿ ಆಪ್ಷನ್ ಅಂತ ತೆಗೆದಾಕ್ಬಿಡ್ಬೋದು. ಈಗ ಮತ್ತೆ ತೆಗೆದಾಕದಂಗೆ ನೋಡಿ, ಜಲಿಯನ್ ವಾಲಾಬಾಗ್ ಮ್ಯಾಸ್ಕರ್ ಯಾಕೆ ನಡೀತು? ರೌಲತ್ ಕಾಯ್ದೆಯಿಂದ ನಡೀತು. ಹಂಗಾಗಿ ರೌಲತ್ ಕಾಯ್ದೆಯ ವಿರೋಧಿ ನಡೆದ ಚಳುವಳಿಯಲ್ಲೇ ಜಲಿಯನ್ ವಾಲಾಬಾಗ್ ದುರಂತ ನಡೆದ. ಈ ದುರಂತದ ವಿಚಾರಣೆಗೆ ಬಂದಿದ್ದೆ ಹಂಟರ್ ಕಮಿಷನ್ಸ್. ಅಲ್ಲಿಗೆ ರೌಲತ್ ಆಕ್ಟ್ ಫೋರ್, ಜಲಿಯನ್ ವಾಲಾಬಾಗ್ ಮ್ಯಾಸ್ಕೇರು ತ್ರೀ, ದೆನ್ ಹಂಟರ್ ಆಯೋಗ ಇದು. ಅಲ್ಲಿಗೆ ಫೋರ್ ತ್ರೀ ಒನ್ ಇದೆ, ಟೂ ಇದೆ. ಆನ್ಸರ್ ಏನಾಗಿರ್ಬೋದು? ಗೆಸ್ ಮಾಡಿದ್ದೀರಾ ಈಗ? ಓಕೆ, ಗೆಸ್ ಮಾಡಿರ್ತೀರಾ. ಎ ಇಸ್ ರೈಟ್ ಆನ್ಸರ್ಸ್. ಓಕೆ, ನೆಕ್ಸ್ಟ್ ಬರೋಣ, ಮುಂದಿನ ಪ್ರಶ್ನೆ ಏನಾಗುತ್ತೆ. ನೆಕ್ಸ್ಟ್ ಕ್ವಶನ್ಸ್, ಇದನ್ನೇ ಪ್ರಶ್ನೆ ಇದೆ ನೋಡಿ. ಇದು ಪತ್ರಿಕೆಗಳು ಮತ್ತೆ ಸಂಪಾದಕರ ಬಗ್ಗೆ ಕೊಟ್ಟಿದ್ದಾರೆ. ಮೋತಿಲಾಲ್ ನೆಹರು, ಮದನ್ ಮೋಹನ್ ಮಾಲ್ವೀಯ, ಅನ್ನಿ ಬೆಸೆಂಟ್, ಅಬ್ದುಲ್ ಕಲಾಂ ಆಜಾದ್ ಕೊಟ್ಟಿದ್ದಾರೆ. ಈ ಕಡೆ ಇಂಡಿಪೆಂಡೆಂಟ್, ಅಭ್ಯುದಯ, ಅಲ್ ಹಿಲಾಲ್, ನ್ಯೂ ಇಂಡಿಯಾ. ಅಲ್ ಹಿಲಾಲ್ ಅಂದ ತಕ್ಷಣ ಗೊತ್ತಾಗುತ್ತೆ ನಿಮ್ಗೆ, ಅಬ್ದುಲ್ ಕಲಾಂ ಆಜಾದ್, ಇವರೊಬ್ಬರೇ ಮುಸ್ಲಿಮ್ಸ್ ಇದೆ. ಸೊ ಅಲ್ಲಿಗೆ ನಿಮ್ಗೆ ಡಿಗೆ ತ್ರೀ ಈಸ್ ದ ರೈಟ್ ಆನ್ಸರ್. ಡಿಗೆ ತ್ರೀ ಅಂದ್ರೆ ಇವೆರಡು ಆಪ್ಷನ್ಸ್ ಅಲ್ಲಿ ನೀವು ಚೆಕ್ ಮಾಡ್ಬೋದು. ಈಗ ಅಲ್ಲಿಗೆ ಸಿ ಫೋರ್ ಅವರೇ ಕೊಟ್ಬಿಟ್ಟಿದ್ದಾರೆ, ಇಟ್ಸ್ ಎ ರೈಟ್. ಒನ್ಗೆ ಒನ್ಗೆ ಟೂ, ಟೂಗೆ ಒನ್ ಮಾಡ್ಬೇಕಷ್ಟೆ, ಇನ್ನೇನಿಲ್ಲ ಇದರಲ್ಲಿ. ಓಕೆ, ಅನ್ನಿ ಬೆಸೆಂಟ್ ಅವರು ನ್ಯೂ ಇಂಡಿಯಾ ಪ್ಲಸ್ ಕಾಮನ್ ವೀಲ್ ಅಂತ ಬರೀತಾರೆ ಅವರು. ಓಕೆ, ಕಾಮನ್ ವೀಲ್ ಅನ್ನೋದು ಅವ್ರದ್ದು ಕೂಡ ಅಷ್ಟು. ಓಕೆ, ಅಲ್ಲಿಗೆ ನಮಗೆ ವೆರಿ ಗುಡ್ ಗೊತ್ತಾಗಬೇಕಿದು, ಮೋತಿಲಾಲ್ ನೆಹರು ಅವ್ರದ್ದು ಇಂಡಿಪೆಂಡೆಂಟ್, ಮದನ್ ಮೋಹನ್ ಮಾಲ್ವೀಯ ಅವ್ರದ್ದು ಅಭ್ಯುದಯ. ಸೊ ಅಲ್ಲಿಗೆ ಎಗೆ ಒನ್, ಬಿಗೆ ಟೂ, ಹೌದಾ ನೋಡಿ ಇಲ್ಲಿ, ಎಗೆ ಒನ್ ಬಿಗೆ ಟೂ ಫೋರ್ ತ್ರೀ, ಇದು ನಮಗೆ ಆನ್ಸರ್ ಆಗುವುದು, ಹೌದಾ. ಅಲ್ಲಿಗೆ ನಿಮ್ಗೆ ಇದಕ್ಕೆ ಆನ್ಸರ್ ಗೊತ್ತಾಯ್ತು. ಐದನೇ ಪ್ರಶ್ನೆ ನೋಡಿ, ಹೀಗೆ ಒನ್ ಮೋತಿಲ ಇಂಡಿಪೆಂಡೆಂಟ್ ಬರೆದವ್ರು ಅವರೇನೆ. ಸೊ ಅದಾದ್ಮೇಲೆ ನಿಮ್ಗೆ ಮದನ್ ಮೋಹನ್ ಮಾಲ್ವೀಯ ಅವರು ಬರೆದದ್ದು ಅಭ್ಯುದಯ. ಓಕೆ, ದೆನ್ ಅನಿ ಬೆಸೆಂಟ್ ಅವ್ರದ್ದು ನ್ಯೂ ಇಂಡಿಯಾ ಅಂಡ್ ಕಾಮನ್ವೆಲ್, ಅಬ್ದುಲ್ ಕಲಾಂ ಆಜಾದ್ ಅವ್ರದ್ದು ಅಲ್ ಹಿಲಾಲ್. ಮುಂದಿನ ಪ್ರಶ್ನೆ, ಕ್ವಶನ್ ನಂಬರ್ ಸಿಕ್ಸ್, ತುಂಬಾ ಚೆನ್ನಾಗಿದೆ ನೋಡಿ. ಕ್ವಶನ್ ನಂಬರ್ ಸಿಕ್ಸ್, ರೀಡ್ ದ ಫಾಲೋಯಿಂಗ್ ಇವೆಂಟ್ಸ್ ಕನೆಕ್ಟೆಡ್ ವಿತ್ ದ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್, ಫೈಂಡ್ ದ ಕರೆಕ್ಟ್ ಕ್ರಾನಾಲಜಿಕಲ್ ಆರ್ಡರ್. ಇಲ್ಲೂ ಕೂಡ ಅಷ್ಟೇ, ಕ್ರಮಾನುಗತವಾಗಿ ಬರಿಬೇಕು. ಮುಸ್ಲಿಂ ಡೆಲಿವರೆನ್ಸ್ ಡೇ ಅಂತ ಕರಿತೀವಿ. ಮುಸ್ಲಿಂ ಡೆಲಿವರೆನ್ಸ್ ಡೇ ಅಂದರೆ ಮುಸ್ಲಿಮರು ಕಾಂಗ್ರೆಸ್ ಇಂದ ವಿಮೋಚನೆ ಆಗೋದು ಅಂತ. ಕಾಂಗ್ರೆಸ್ ಇಂದ ವಿಮೋಚನೆ ಆಗೋದು ಕರೆಕ್ಟ್ ಆಕ್ಷನ್ ಡೇ, ನೇರ ಕಾರ್ಯಾಚರಣೆ ದಿನ ಅಂತ ಕರಿತೀವಿ. ಆಮೇಲೆ ರೆಸಿಗ್ನೇಷನ್ಸ್ ಆಫ್ ದ ಕಾಂಗ್ರೆಸ್ ಮೈನಾರಿಟೀಸ್, ಅಲ್ಪಸಂಖ್ಯಾತ ವಿಭಾಗದಲ್ಲಿ ಉತ್ತಮ ಶಾಸನಸಭೆಗೆ ರಾಜೀನಾಮೆ ಕೊಡೋದು. ಇಂಡಿವಿಜುವಲ್ ಸತ್ಯಾಗ್ರಹ, ಗಾಂಧೀಜಿಯವರು ಇಂಡಿವಿಜುವಲ್ ಸತ್ಯಾಗ್ರಹ, ವೈಯಕ್ತಿಕ ಸತ್ಯಾಗ್ರಹವನ್ನು ನಡೆಸೋದು ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ. ಓಕೆ, ಸೊ ಅಲ್ಲಿಗೆ ಯಾವ್ದ್ಯಾವುದು ಅಂತೇಳಿ ಆನ್ಸರ್ಸ್ ನೋಡ್ಬೋದು ನೀವು. ವೆರಿ ಇಂಪಾರ್ಟೆಂಟ್ ಆಗಿ ಗೊತ್ತಾಗುತ್ತೆ ನಿಮಗೆ, ಮುಸ್ಲಿಂ ಡೆಲಿವರೆನ್ಸ್ ಡೇ ನಡೆದದ್ದು 1939ಗೆ, ಅದು 22 ಡಿಸೆಂಬರ್ಗೆ. ದೆನ್ ರೆಸಿಗ್ನೇಷನ್ ಆಫ್ ಕಾಂಗ್ರೆಸ್ ಮೈನಾರಿಟೀಸ್ ನಡೆದದ್ದು 29 ಅಕ್ಟೋಬರ್ಗೆ. ಸೊ ಅಲ್ಲಿಗೆ ಮೊದಲು ಶಾಸನಸಭೆಗೆ ರಾಜೀನಾಮೆ ಕೊಡ್ತಾರೆ, ಅದಾದ್ಮೇಲೆ ಅವರು ಕಾಂಗ್ರೆಸ್ ಇಂದ ವಿಮೋಚನೆ ಆಗಬೇಕು ಅಂತೇಳಿ ಮೊಹಮ್ಮದ್ ಅಲಿ ಜಿನ್ನಾ ಅವರು ಕರೆ ಕೊಡ್ತಾರೆ ಲಾಹೋರ್ ಸೆಷನ್ಸ್ ಅಲ್ಲಿ. ಸೊ ಇವೆರಡಾಗುತ್ತೆ, ಅದಾದ್ಮೇಲೆ ನೇರ ಕಾರ್ಯಾಚರಣೆ ದಿನ ಮತ್ತೆ ಇಂಡಿವಿಜುವಲ್ ಸತ್ಯಾಗ್ರಹ ಇದೆ. ಮೊದಲು ನಿಮಗೆ ಬರ್ತದೆ ಅಲ್ಲಿ ಡೈರೆಕ್ಟ್ ಆಕ್ಷನ್ ಡೇ 1940, ಇಂಡಿವಿಜುವಲ್ ಸತ್ಯಾಗ್ರಹ 1940 ಇದು, ಇದು 1946 ಆಗ್ಬೇಕು. ಓಕೆ, 1946 ನೇರ ಕಾರ್ಯಾಚರಣೆ ದಿನ. ಸೊ ಅಲ್ಲಿಗೆ ಇದು ಇಷ್ಟು ಕೂಡ ನಿಮಗೆ ಬರುತ್ತೆ, 3142 ಕೂಡ. ಓಕೆ, 46 ಮಾಡ್ಕೊಳ್ಳಿ. ಓಕೆ, ರೈಟ್, ಇಷ್ಟು ಬರೋಣ ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡೋಣ. ಸೊ ಅಲ್ಲಿಗೆ ಕ್ವಶನ್ ನಂಬರ್ 7, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ನಾಟ್ ಕರೆಕ್ಟ್ ಅಬೌಟ್ ಶ್ಯಾಮ್ಜಿ ಕೃಷ್ಣ ವರ್ಮ? ಶ್ಯಾಮ್ಜಿ ಕೃಷ್ಣ ವರ್ಮ ಅವರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ವಾಕ್ಯ ಸರಿ ಇಲ್ಲ ಅಂತ. ಹಿ ವಾಸ್ ದ ನೇಟಿವ್ ಆಫ್ ಕಾಥಿಯಾವಾಡ್, ಅಂದರೆ ಗುಜರಾತ್ನವರು ಅಂತ ಹೇಳುತ್ತೆ. ಇಸ್ ಇಟ್ ರೈಟ್? ಇದು ಹಿ ಸ್ಟಾರ್ಟೆಡ್ ಎ ಮಂತ್ಲಿ ಜರ್ನಲ್ ಯಾವುದು, ಇಂಡಿಯನ್ ಸೋಷಿಯಾಲಜಿಸ್ಟ್. ಹೌದು, ಶ್ಯಾಮ್ಜಿ ಕೃಷ್ಣ ವರ್ಮ ಅವರು ಅದನ್ನು ಮಾಡಿದರು ಕೂಡ.
ಅಡಿ ಎಸ್ಟಾಬ್ಲಿಶ್ಡ್ ಹಾಸ್ಟೆಲ್ ಆಫ್ ಇಂಡಿಯನ್ ಸ್ಟೂಡೆಂಟ್ಸ್ ಇನ್ ಲಂಡನ್ ಇಂಡಿಯಾ ಹೌಸ್. ಹೌದು, ಇಂಡಿಯಾ ಹೌಸ್ ಅನ್ನುವಂಥ ಒಂದು ರೆಡಿ ಮಾಡಿದ್ರು. ಹಂಗಾರೆ ರಾಂಗ್ ಆನ್ಸರ್ ಯಾವುದಕ್ಕೆ ಸಂಬಂಧಪಟ್ಟಂಗೆ ಅಂದರೆ, ಹಿ ವಾಸ್ ದ ಎಡಿಟರ್ ಆಫ್ ಜರ್ನಲ್ ಗದ್ದಾರ್. ಗದ್ದಾರ್ ಅನ್ನ ಇವ ಪತ್ರಿಕೆಯನ್ನು ಹೊರಡಿಸಿದ್ರು ಅಂತ ಬರ್ತಾರೆ, ಬಟ್ ಅವರು ಅದನ್ನು ಹೊರಡಿಸಿರಲಿಲ್ಲ. ಸೊ ಗದ್ದಾರ್ ಪೇಪರನ್ನು ಹೊರಡಿಸಿದ್ದು ಗದ್ದಾರ್ ಚಳುವಳಿಯ ಸ್ಥಾಪನೆಯಾಗಿದ್ದಂಥ ಸಂದರ್ಭದಲ್ಲಿ. ಹಾಗಾಗಿ 1 ನವೆಂಬರ್ 1913 ಸ್ಯಾನ್ ಫ್ರಾನ್ಸಿಸ್ಕೋ ಲಾಲ್ ಹರ್ದಯಾಲ್, ಸೊಹನ್ ಸಿಂಗ್ ಬಕ್ನಾ, ಕರ್ತಾರ್ ಸಿಂಗ್ ಸೊರಬ್ ಇವರೆಲ್ಲ ಇದನ್ನು ಹೊರಡಿಸ್ತಾರೆ, ಹೊರಡಿಸಿದ್ದು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ. ಸೊ ಹಾಗಾಗಿ ವೆರಿ ಗುಡ್ ಆನ್ಸರ್ಸ್ ಕ್ವಶನ್ ನಂಬರ್ 7. ಕ್ವಶನ್ ನಂಬರ್ 8 ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ. ಇದು ದ ಸ್ಪಿರಿಚುಯಲ್ ಫಾದರ್ಸ್, ಯಾರು ಆಧ್ಯಾತ್ಮಿಕೆಯ ತಂದೆ ಅಂತೇಳಿ, ಭಾರತದ ರಾಷ್ಟ್ರೀಯತೆಯ ಆಧ್ಯಾತ್ಮಿಕ ತಂದೆ ಅಂತ ನೆನ್ಪಿಟ್ಕೊಳ್ಳಿ. ಈ ಕ್ವಶನ್ಸು ಭಾಳ ಸರಿ ಕೇಳ್ಬಿಡಿದಾನೆ ಇದು, ಓಕೆ, ಯು ಪಿ ಎಸ್ ಸಿನಲ್ಲಿ ಕೂಡ ಬಂದ್ಬಿಟ್ಟಿದೆ ಇದು. ಹೂ ಅಡ್ರೆಸ್ಡ್ ದ ಹೂಮ್, ಯಾರು ಯಾರನ್ನ ದ ಸ್ಪಿರಿಚುಯಲ್ ಫಾದರ್ ಆಫ್ ಇಂಡಿಯನ್ ನ್ಯಾಷನಲಿಸಂ ಅಂತ ಕೂಡ ಕರೆದಿದ್ರು ಅಂತ. ತಿಲಕ್ ಅವರು, ಲಾಲಾ ಹರದಯಾಳ್ ಅವರು ತಿಲಕ್ ಅವ್ರನ್ನ ಕರೆದಿದ್ರ, ಸುಭಾಷ್ ಚಂದ್ರ ಬೋಸ್ ಅವರು ಸ್ವಾಮಿ ವಿವೇಕಾನಂದ ಅವ್ರನ್ನ ಕರೆದ್ರ, ಬಿಪಿನ್ ಚಂದ್ರ ಪಾಲ್ ಸ್ವಾಮಿ ದಯಾನಂದ ಸರಸ್ವತಿ ಅವ್ರನ್ನ ಕರೆದ್ರ, ಬಾಲ್ ಗಂಗಾಧರ್ ತಿಲಕ್, ಮದನ್ ಮೋಹನ್ ಮಾಳವಿಯ ಅವ್ರನ್ನ ಕರೆದ್ರ ಅಂತ. ಸೊ ಇಟ್ ವೆರಿ ಗುಡ್ ಆನ್ಸರ್, ಸುಭಾಷ್ ಚಂದ್ರ ಬೋಸ್ ಅವರು ಸ್ವಾಮಿ ವಿವೇಕಾನಂದ ಅವರನ್ನ ಕರೀತಾರೆ, ದ ಸ್ಪಿರಿಚುಯಲ್ ಫಾದರ್, ಆಧ್ಯಾತ್ಮಿಕ ತಂದೆ ಅಂತ ಕೂಡ ಅವ್ರನ್ನ ಕರೀತಾರೆ. ಸೊ ಓಕೆ, ಕ್ವಶನ್ ನಂಬರ್ 8 ಆದ್ಮೇಲೆ ಕ್ವಶನ್ ನಂಬರ್ 9 ನೋಡೋಣ. ಇದು ಕೂಡ ವೆರಿ ಗುಡ್ ಆನ್ಸರ್ ನೋಡಿ, ಸುಭಾಷ್ ಚಂದ್ರ ಬೋಸ್ ಅಬೌಟ್ ಸ್ಟೇಟ್ಮೆಂಟ್ಸ್. ಈ ಸ್ಟೇಟ್ಮೆಂಟ್ಸ್ ಅಲ್ಲಿ ಸುಭಾಷ್ ಚಂದ್ರ ಬೋಸ್ಗೆ ಸಂಬಂಧಪಟ್ಟಂತ ಸ್ಟೇಟ್ಮೆಂಟ್ಸ್ ಯಾವುದು ಅಂತ ಕೇಳಿದ್ದಾರೆ. So he appeared ICS examinations in 1920, stood fourth rank in order of merit. This is the right answer, Subhash Chandra Bose. He was the president of Indian National Congress in the year 1938 and 1939. This is the right answer. He had spent his created life in the Mandalay Jail. He was in Mandalay Jail in 1925. He was in Mandalay Jail in 1925. ಹಾಗಾಗಿ ಮೂರು ಸ್ಟೇಟ್ಮೆಂಟ್ ಕೂಡ ಇವ್ರಿಗೆ ಸಂಬಂಧಪಟ್ಟಿದೆ. ಇವ್ರಿಗೆ ಸಂಬಂಧಪಡದೇ ಇರೋದು ಯಾವ್ದಂದ್ರೆ, ಹಿ ಟುಕ್ ಎ ಪಾರ್ಟ್ ಇನ್ ದ ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಿದ್ರು ಅಂತಿದೆ. ಇಲ್ಲ, ಅವರು ಆ ಸಂದರ್ಭದಲ್ಲಿ ಜಪಾನಿಂದ ತಮ್ಮ ಹೋರಾಟವನ್ನ ಶುರು ಮಾಡಿದ್ರು. ಸೊ ಅದು ನಿಮ್ಗೆ ಗೊತ್ತಿರತಕ್ಕಂತಹ ವಿಚಾರ. ಸೊ ಮುಂದೆ ಬರೋಣ, ಇದರಲ್ಲಿ ಏನಂತ ಸ್ಪೆಷಲ್ ಆಗಿ 9ನೇ ಪ್ರಶ್ನೆ ನೋಡಿದ್ರಿ. ಸೊ 10ನೇ ಕ್ವಶನ್ಸ್ ಇದೆ. 10ನೇ ಪ್ರಶ್ನೆ ನೋಡಿ, ಅರೇಂಜ್ ಫಾಲೋಯಿಂಗ್ ದ ಕ್ರೋನಾಲಜಿಕಲ್ ಆರ್ಡರ್ ಆಫ್ ದೇರ್ ಎಸ್ಟಾಬ್ಲಿಷ್ಮೆಂಟ್. ಇದು ಕೂಡ ಅಷ್ಟೇ, ಗದ್ದಾರ್ ಪಾರ್ಟಿ ಇದೆ, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಾರ್ಟಿ, ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ಸ್. ಹೆಚ್ ಎಸ್ ಆರ್ ಇದ್ದಿದ್ದು, ಹೆಚ್ ಎಸ್ ಆರ್ ಎ ಮಾಡ್ತಾರೆ ಯಾರು, ಅದು ನಿಮ್ಗೆಲ್ಲ ಗೊತ್ತಿದೆ. ಕ್ರಾಂತಿಕಾರಿಗಳ ಹೋರಾಟದಲ್ಲಿ ಚಂದ್ರಶೇಖರ್ ಆಜಾದ್ ಅವರು ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ಸ್ ಮಾಡಿದ್ರು, ಬಿಸ್ಮಿಲ್ಲಾ ಅವರು ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಆರ್ಮಿ ಅಂತ ಕೂಡ ಮಾಡ್ತಾರೆ. ಹಾಗಾಗಿ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ಅಸೋಸಿಯೇಷನ್ ಅನ್ನ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ಸ್ ಆಗಿ ಚೇಂಜ್ ಮಾಡಲಾಗತ್ತೆ. ಹಂಗಾರೆ ವಾಟ್ ಈಸ್ ಆನ್ಸರ್ಸ್, ಇದರಲ್ಲಿ ಕ್ರೋನಾಲಜಿಕಲ್ ಆರ್ಡರ್ಲಿ ನೀವು ನೋಡೋದಾದ್ರೆ ವೆರಿ ಗುಡ್ ಆಗಿ ನೋಡ್ಬೋದು. ನೋಡಿ ಇಲ್ಲಿ ಮುಂದೆ ಕೊಟ್ಟಿದ್ದೀನಿ, ಗದ್ದಾರ್ ಪಾರ್ಟಿ ಬಂದಿದ್ದು 1913 ಲಾಲಾ ಹರದಯಾಳ್ ಮತ್ತು ಸೋಹನ್ ಸಿಂಗ್ ಬರ್ಕ್ನಾ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಇದನ್ನು ಮಾಡ್ತಾರೆ. ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಭಾರತದಲ್ಲಿ 1925 ಎಂ ರಾಯ್ ಅವರು ಇದನ್ನ ಸ್ಥಾಪನೆ ಮಾಡ್ತಾರೆ. ಇಲ್ಲಿ ಖಾನ್ಪುರದಲ್ಲಿ ಸ್ಥಾಪನೆ ಮಾಡ್ತಾರೆ, ನೆನ್ಪಿಟ್ಕೊಳ್ಳಿ, ಖಾನ್ಪುರದಲ್ಲಿ. ಇದು ಸ್ಯಾನ್ ಫ್ರಾನ್ಸಿಸ್ಕೋ, ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ. ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಾರ್ಟಿ 1928 ಜೆಪಿ ನಾರಾಯಣ್ ಅವರು ಬಿಹಾರ ಭಾಗದಲ್ಲಿ ಕೂಡ ಮಾಡ್ತಾರೆ, 1928 ಮಾಡ್ತಾರೆ. ಬಟ್ ಈ ಪಾರ್ಟಿ ನಮ್ಗೆ ಕಾಣಿಸ್ಕೊಳ್ಳೋದು ಯಾವಾಗ ಅಂದ್ರೆ 1942 ಯಾವಾಗ ಎಲ್ಲ ಮೈನ್ ಲೀಡರ್ಗಳು ಅರೆಸ್ಟ್ ಆಗ್ತಾರೆ. ಸೊ ಅವಾಗ ಈ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅನ್ನ ಮತ್ತೆ ಕಂಟಿನ್ಯೂಟಿ ಮಾಡ್ಕೊಂಡು ಹೋಗಿ ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಾರ್ಟಿ ಅದನ್ನ ಸಕ್ಸಸ್ ಮಾಡುತ್ತೆ. ಹಾಗೆ ಜೆಪಿಎನ್ ಇಸ್ ದ ಸಕ್ಸಸ್ಫುಲ್ ಮ್ಯಾನ್ ಇನ್ 1942. ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ಸ್ 1934 ಚಂದ್ರಶೇಖರ್ ಆಜಾದ್ ಅವರು ಇದನ್ನ ಸ್ಥಾಪನೆ ಮಾಡ್ತಾರೆ. ಸೊ ಅದ್ಭುತವಾಗಿರತಕ್ಕಂತಹ 10 ಕ್ವಶನ್ಸ್ಗಳು ನಿಮ್ಗೋಸ್ಕರವಾಗಿ ಕೊಟ್ಟಿದ್ದೇನೆ. ಇಂಥ ಅನೇಕ ಟಾಪ್ 10 ಕ್ವಶನ್ಸ್ಗಳು ನಿಮ್ಗೋಸ್ಕರ ಬೇಕು ಅಂದರೆ ನನಗೆ ಮಿನಿಮಮ್ ಅಂದರೆ 100 ಲೈಕ್ಸ್ ಬರಬೇಕು ಇದಕ್ಕೆ, ಜೊತೆಗೆ ಸುಮಾರು 1000 ಮೆಂಬರ್ಸ್ ಇದನ್ನು ವ್ಯೂಸ್ ಮಾಡಿ
ಇದನ್ನ ಸಕ್ಸಸ್ಫುಲ್ ಮಾಡಿಸಿದ್ರೆ ಎಸ್ ಎಸ್ ಸಿ, ಎಂ ಟಿ ಎಸ್, ಸಿಚ್ ಎಸ್ ಎಲ್, ಸಿ ಜಿ ಎಲ್ ಪರೀಕ್ಷೆಗಳಿಗಾಗಿ, ಕರ್ನಾಟಕ ಪೊಲೀಸ್ ಪರೀಕ್ಷೆಗಾಗಿಯೂ ಕೂಡ ಇದನ್ನ ನಿಮಗೋಸ್ಕರ ತಯಾರು ಮಾಡಿಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋಗೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್.